ನೋಣ ಇನ್ನು ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ ಅದು ಕೂಡ ಕಮಿಷನ್ಗೆ ಸಂಬಂಧಪಟ್ಟಿದೆ ಕರ್ನಾಟಕ ಸರ್ಕಾರದ ಸಚಿವರಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಡಿ ಕೆಂಪಣ್ಣ ಕ್ಲೀನ್ ಚಿಟ್ ನೀಡಿರೋ ಬಗ್ಗೆ ಪ್ರತಿಕ್ರಿಯಿಸಿರುವ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ನಾಯಕ ಬಸವರಾಜ ಬೊಮ್ಮಾಯಿ ಅವರು ಕ್ಲೀನ್ ಚಿಟ್ ನೀಡಿದ ಕೂಡಲೇ ಬಿಲ್ ಬಿಡುಗಡೆ ಆಗುತ್ತಾ ಹಾಗ ಅಂದ್ಬಿಟ್ಟು ಪ್ರಶ್ನಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತಾಡಿದವರು ಈ ಹಿಂದೆ ಇದೇ ಕೆಂಪಣ್ಣ ಆರೋಪ ಮಾಡಿದ್ರು ಈಗ ಕಾಂಟ್ರಾಕ್ಟರ್ಗಳೇ ಆರೋಪ ಮಾಡ್ತಿದ್ದಾರೆ ನೀವು ಯೂ ಟರ್ನ್ ಮಾಡಿದ್ರೆ ಕ್ಲೀನ್ ಚೀಟ್ ಕೊಟ್ಟರೆ ಬಿಲ್ ಸಿಗುತ್ತಾ ಸರಿಯಾದ ಕೆಲಸ ಮಾಡಿದ ಕಾಂಟ್ರಾಕ್ಟರ್ ಗಳಿಗೆ ಹಣ ಸಿಗದೆ ಕಾರಣಕ್ಕೆ ರಾಜ್ಯಪಾಲರ ಬಳಿ ಹೋಗಿದ್ದಾರೆ ಮೂರ್ನಾಕ್ ತಿಂಗಳಲ್ಲಿ ಸಂಗ್ರಹ ಮಾಡಿದ ಹಣವನ್ನು ಬಿ ಬಿ ಎಂ ಪಿ ಕೊಡ್ತಿಲ್ಲ ಸರ್ಕಾರದ ಹಣವನ್ನು ಕೊಡ್ತಿಲ್ಲ ಕಾಂಟ್ರಾಕ್ಟರ್ ಗಳು ಸಂದರ್ಭದಲ್ಲಿ ಇಲ್ಲಿವರೆಗೆ ಬಂದಿರಲಿಲ್ಲ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿಗೆ ವಿಚಾರ ಮಧ್ಯ ವಿಚಾರದಲ್ಲಿ ಮಧ್ಯಪ್ರವೇಶಿಸುವ ಇಚ್ಛಾಶಕ್ತಿ ಇಲ್ಲ ಹಾಗಾಗಿ ಇದು ಎ ಟಿ ಸರ್ಕಾರ ಎನ್ನುವುದು ನಿಜವಾಗ್ತಿದೆ ಅಂತ ಟೀಕಿಸಿದ್ದಾರೆ ಬಿಜೆಪಿ ಸಮಯದಲ್ಲಿ ಹಣ ಬಿಡುಗಡೆ ಆಗಿಲ್ಲ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪಕ್ಕೆ ಬೊಮ್ಮಾಯಿ ತಿರುಗೇಟು ನೀಡಿದ್ದಾರೆ ಡಿಕೆ ಶಿವಕುಮಾರ್ ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಿದ್ದಾರೆ ಸರ್ಕಾರ ಏನೇನು ಮಾಡಿದೆ ಎನ್ನುವುದು ಕಾಂಟ್ರಾಕ್ಟರ್ಗಳಿಗೆ ಗೊತ್ತಿದೆ ಹಣವನ್ನು ಹಿಡಿದುಕೊಂಡಿರುವುದು ಅನುಮಾನಗಳು ಹೆಚ್ಚುತ್ತಿವೆ ಹಣ ಬಿಡುಗಡೆ ಮಾಡಿ ಬಿಟ್ಟಿದ್ದಾರೆ ಅನುಮಾನವೇ ಇರ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ ಎಸ್ ಬಿಲ್ಲು ರಿಲೀಸ್ ಆಗಬೇಕಾಗಿರೋದು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಆಗಿರೋದು ಎರಡು ಎರಡೂವರೆ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡು ಅಥವಾ ಎರಡೂವರೆ ತಿಂಗಳ ಹಿಂದೆವರೆಗೂ ಕೂಡ ಬಿ ಜೆ ಪಿ ಸರ್ಕಾರದೇ ಆಡಳಿತ ಅವ್ರದ್ದೇ ಕಂಟ್ರೋಲಲ್ಲಿ ಇತ್ತು ಯಾವ ಏನೆಲ್ಲ ಬಿಲ್ಗಳಾಗಿದೆ ಏನೆಲ್ಲ ಕಾಮಗಾರಿಗಳಾಗಿದೆ ನಿಜಕ್ಕೂ ಇಲ್ಲಿ ರಾಮನ್ ಲೆಕ್ಕ ಯಾವುದು ಇಲ್ಲಿ ಕೃಷ್ಣನ್ ಲೆಕ್ಕ ಯಾವುದು ಅಯ್ಯೋ ನಿಮ್ಮ ಸರ್ಕಾರ ಇದ್ದಂಗೆ ನೀವು ಕ್ಲಿಯರ್ ಮಾಡಿ ಹೋಗ್ಬೇಕಿತ್ತು ಈಗ ದೊಡ್ಡದಾಗಿ ಬಿಲ್ ಬಿಲ್ಡಪ್ ಕೊಡ್ತಿದ್ದೀರಾ ಕರೆಂಟ್ ಬಿಲ್ ಹೆಚ್ಚಿಗೆ ಮಾಡಿ ಹೋಗ್ಬಿಟ್ರಿ ಜನ ಫ್ರೀ ಕರೆಂಟು ಅಂದ್ರೆ ಇದೆ ಕರೆಂಟ್ ಬಿಲ್ ಜಾಸ್ತಿ ಮಾಡೋರು ನಮ್ಮ ಬೈಕಂಡ್ರು ನಿಜ ಅವ್ರಿಗೆ ಗೊತ್ತಾಯಿತು ಫ್ರೀಯಾಗಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ ನಿಮ್ಮ ಕೇಂದ್ರ ಸಹ ಇಪ್ಪತ್ತೈದು ಜನ ಸಂಸದರಿದ್ರೆ ಒಬ್ಬರು ಕೂಡ ಹೋಗಿ ಮಾತಾಡಲಿಲ್ಲ ಅಕ್ಕಿ ಕೊಡೋಕ್ಕೆ ಕಾಸು ಕೊಡ್ತೀವಿ ಅಂದರು ಅವ್ರಿಗೆ ಹೇಳಿದ್ವಿ ನಿಮಗೆ ಡ್ಯಾಮೇಜ್ ಇದೆ ಲೋಕಸಭೆಗೆ ನೀವು ಯಾರೂ ಮಾತಾಡಲಿಲ್ಲ ಹಾಂ ಈಗ ಗುತ್ತಿಗೆದಾರರ ಬಿಲ್ಲು ಕಾಮಗಾರಿಗಳ ಬಿಲ್ಲು ಯಾರ್ಯಾರು ಎಷ್ಟೆಷ್ಟು ಅನ್ಯಾಯ ಮಾಡಿ ದುಡ್ಡು ಮಾಡೋರು ಸುಮಾರು ಐದು ಸಾವಿರ ಕೋಟಿಯಷ್ಟು ಬಿಲ್ ಸ್ಯಾಂಕ್ಷನ್ ಆಗಬೇಕು ಅಂತ ತಗೊಬಂದು ಇಟ್ಟಿದ್ದೀರಾ ಇಲ್ಲಿ ಇಲಾಖೆಯಲ್ಲಿ ಫಂಡ್ ನೋಡಿದ್ರೆ ಕಡಿಮೆ ಐತೆ ಹೆಂಗೆ ಅಪ್ರೂವ್ ಮಾಡಿದ್ರಿ ನಿಮ್ಮ ಸರ್ಕಾರ ತಾನೇ ಇದ್ದಿದ್ದು ಇದು ಡಿ ಕೆ ಶಿವಕುಮಾರ್ ಅವ್ರ ಪ್ರಶ್ನೆ ಮತ್ತೊಂದು ಕಡೆ ಬಸವರಾಜ ಬೊಮ್ಮಾಯಿಯವರು ಕೆಂಪಣ್ಣವ್ರು ಏನು ಭಾರಿ ಯೂಟರ್ನೆಲ್ಲ ಹೊಡಿತಾ ಇದ್ದೀರಾ ಹಾಂ ನೀವು ಯೂಟರ್ನ್ ಹೊಡೆದಷ್ಟ ಬಿಲ್ ಸ್ಯಾಂಕ್ಷನ್ ಆಗ್ಬಿಡುತ್ತಾ ಕೆಂಪಣ್ಣವರು ಹೇಳೋರೆ ನಮ್ಮ ಪರಿಸ್ಥಿತಿ ಬಾಣಲಿಂದ ಬೆಂಕಿಂಗ್ ಬಿದ್ದಂಗೆ ಆಗದೆ ಅಂತ ಆದರೆ ಸರ್ಕಾರ ಹೇಳ್ತಿರೋದು ನಿಜಕ್ಕೂ ಪ್ರಾಮಾಣಿಕವಾಗಿ ಕಾಮಗಾರಿಯನ್ನು ಯಾರ್ಯಾರು ಮಾಡಿದ್ದೀರ ಪ್ರಾಮಾಣಿಕವಾಗಿ ಯಾವುದೆಲ್ಲ ಕೆಲಸಗಳಾಗಿದೆ ಸುಮ್ಮನೆ ಕೆಲಸನೇ ಮಾಡಿದೆ ಬಿಲ್ ಮಾಡಿಬಿಟ್ಟು ಆರ್ ಆರ್ ನಗರದಲ್ಲಿ ಆಗಿತ್ತಲ್ಲ ಬಿಲ್ ಮಾಡಿಬಿಟ್ಟು ತಗೊಬಂದಿಲ್ಲ ಬಿಲ್ ಇಟ್ಬಿಟ್ರೆ ಕೊಡಬೇಕಾ ನಿಮ್ಮ ಹಿಂದೆ ಏನು ಮಾಡ್ದವ್ರೆ ಎಲ್ಲ ನಮಗೆ ಗೊತ್ತು ಅಂತ ಡಿ ಕೆ ಶಿವಕುಮಾರ್ ಅವರು ಬಸವರಾಜ ಬೊಮ್ಮಾಯಿ ಅವರು ಗುತ್ತಿಗೆದಾರ ನೇರವಾಗಿ ರಾಹುಲ್ ಗಾಂಧಿಗೆ ಹೇಳೋರು ಅರವತ್ತೈದು ಪರ್ಸೆಂಟ್ ಕಮಿಷನ್ ಅಂತೆ ಅರವತ್ತೈದು ಪರ್ಸೆಂಟು ಹತ್ತು ರೂಪಾಯಿ ಆರುವಾರು ರೂಪಾಯಿ ಕಮಿಷನ್ನೇ ಕೊಟ್ಬಿಟ್ರೆ ರಸ್ತೆಗೆ ಮಣ್ಣು ತಗೊಂಬಂದು ಸುರಿಬೇಕು ಟಾರ್ ಬದಲು ಏನು ಒಂದು ಆರೋಪಗಳಿಗೆ ಮತ್ತೊಂದು ಮಗದೊಂದು ಓಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಇತ್ತು ಅದು ಯಾವುದು ಸುಳ್ಳು ಅಂತಲೂ ಅವ್ರು ನಿರ್ಪಿಸ್ಕೊಳ್ಳಲಿಲ್ಲ ಅವ್ರೀಗ ಕಾಂಗ್ರೆಸ್ ಸರ್ಕಾರ ಅದನ್ನ ತನಿಖೆಗೆ ಒಪ್ಸಿದೆ ನ್ಯಾಯಾಂಗ ತನಿಖೆಗೆ ಈಗ ಅವ್ರಿಗಿನ್ ಜಾಸ್ತಿ ನಾವು ಹೇಳ್ಬೇಕಲ್ಲ ರಾಹುಲ್ ಗಾಂಧಿ ಅವ್ರಿಗೆ ವಿಷಯ ಹೋಗೈತೆ ಅರವತ್ತೈದು ಪರ್ಸೆಂಟ್ ಕಮಿಷನ್ ಅರವತ್ತೈದು ಪರ್ಸೆಂಟ್ ಕಮಿಷನ್ ತಗೊಂಬಿಟ್ರೆ ಜನಸಾಮಾನ್ಯರು ಅನ್ನ ಅಲ್ಲ ಮಣ್ಣು ತಿನ್ನಬೇಕು ಅಷ್ಟೊಂದು ಭ್ರಷ್ಟಾಚಾರ ಹೇಳಕ್ಕೆ ಚೆನ್ನಾಗಿರ್ಬೋದು ಬಟ್ ಕೇಳೋಕ್ಕೇನೋ ಸರಿ ಇಲ್ಲ ಬಟ್ ಏನಾದರೂ ಕೂಡ ಕೆಂಪಣ್ಣ ಅವರು ಯೂಟರ್ನ್ ಮೇಲೆ ತಗೊಂಡಿದ್ದ ತಕ್ಷಣ ಏನೋ ಬದಲಾಗ್ಬಿಡುತ್ತಾ ಅಂತ ಅವರು ಯೂಟರ್ನ್ ಕೊಟ್ಟರು ಇವರು ಕ್ಲೀನ್ ಚೀಟ್ ಕೊಟ್ಟರು ಅವ್ರ ಸರ್ಟಿಫಿಕೇಟ್ ಕೊಟ್ಟರು ನಾವು ಶ್ರೀರಾಮಚಂದ್ರರು ಅಂತ ಯಾರು ಸರ್ಟಿಫಿಕೇಟ್ ಮೇಲೆ ನಾವು ಬದುಕ್ತಾ ಇಲ್ಲ ನೀ ಯಾರು ಕೆಲಸ ಮಾಡೋರೆ ಪ್ರಾಮ್ಟಾಗಿ ಯಾವ ಬಿಲ್ ಇದೆ ಆ ಸ್ಯಾಂಕ್ಷನ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ ಬಟ್ ವಿಪಕ್ಷಗಳ ಆರೋಪ ನಿಲ್ಲಬೇಕಲ್ಲ ಮುಂದುವರಿತಾನೆ ಇರುತ್ತೆ ಇನ್ನು